ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲಾಗಿ ನಾನು ನಿಮ್ಮ ಜೊತೆ ಎಗ್ ಕರಿ ಮಸಾಲವನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ವಿಧಾನದಲ್ಲಿ ಖಂಡಿತವಾಗಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಯಾವುದರೊಂದಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂದರೆ ಅನ್ನದೊಂದಿಗೆ, ಎಲ್ಲದರೊಂದಿಗೆ ಕೂಡ ಇದು ಸೂಪರ್ ಆಗುತ್ತೆ. ಹಾಗಾಗಿ ಇದನ್ನು ಜಸ್ಟ್ ನೀವೊಮ್ಮೆ ಟ್ರೈ ಮಾಡಿ. ಓಕೆ, ಫಸ್ಟಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ 1/4 ಸ್ಪೂನಷ್ಟು ಬಡಿ ಶೇಪ್ ಸೋಂಫ್ ಅಂತ ಹೇಳ್ತಾರೆ, ಬಡಿ ಶೇಪ್ ಹೇಳ್ತಾರೆ, ಹಾಗೂ 1/2 ಸ್ಪೂನಷ್ಟು ಜೀರಿಗೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಳುಮೆಣಸು, ಆಮೇಲೆ 2-3 ನೋಡಿ ಸ್ವಲ್ಪ ಮೆಂತ್ಯ ಕಾಳು ಹಾಕಿದರೆ ಸಾಕು, ಜಾಸ್ತಿ ಬೇಡ. 2 ಏಲಕ್ಕಿ, ಇಷ್ಟನ್ನು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು, ಜಾಸ್ತಿ ಹೊತ್ತು ಮಾಡಬೇಕಂತ ಇಲ್ಲ. ಸ್ವಲ್ಪ ರೋಸ್ಟ್ ಆದ ತಕ್ಷಣ ಗ್ಯಾಸನ್ನು ನೀವು ಆಫ್ ಮಾಡಿ. ಇಲ್ಲಿ ನಾನು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದರಲ್ಲಿ 1 ಫುಲ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೂ 2 ನೀರುಳ್ಳಿ, ಹಾಗೂ ನಾವು ಇವಾಗ ರೋಸ್ಟ್ ಮಾಡಿದ್ದೀವಿ ನೋಡಿ ಮಸಾಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ, ಹಾಗೂ ಇದನ್ನು ಗ್ರೈಂಡ್ ಮಾಡ್ತೀನಿ. 1 ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ 2 ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಇವಾಗ ನೀರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಹಾಗಾಗಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡೋಣ. ಓಕೆ, ಇವಾಗ ನೀರುಳ್ಳಿಯಲ್ಲಿ ಕೆಂಪಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ, ಅದನ್ನು ಇದಕ್ಕೆ ಸೇರಿಸೋಣ. ಇದರಲ್ಲಿ ಕೂಡ ನೀರುಳ್ಳಿ ಇರೋದ್ರಿಂದ ಚೆನ್ನಾಗಿ ಈ ಮಸಾಲ ಕೆಂಪಾಗೋವರೆಗೆ ಅಂದರೆ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಸ್ವಲ್ಪ ನಾನು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಹಾಗೂ ಸ್ವಲ್ಪ ನಾನು ಗ್ರೈಂಡ್ ಮಾಡಿದ್ದೀನಿ. ಇದು ಯಾಕೆಂದರೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ರೀತಿ ಆಗುತ್ತೆ. ನೀವು ತೆಂಗಿನಕಾಯಿ ಎಲ್ಲ ಯೂಸ್ ಮಾಡದಿದ್ದರೆ ಈ ರೀತಿ ನೀವು ಲೈಟಾಗಿ ಗ್ರೇವಿ ಮಾಡಬಹುದು, ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆ ರೀತಿ ನೋಡಿ, ಇವಾಗ ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ. ಒಳ್ಳೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಒಳ್ಳೆ ಘಮಘಮ ಅಂತ ಪರಿಮಳ ಬರ್ತಾ ಉಂಟು ಇವಾಗ. ಹಾಕಿದ ಎಣ್ಣೆ ಎಲ್ಲ ನೋಡಿ ಸೈಡಲ್ಲಿ ಬಿಟ್ಟು ಹೀಗೆ ಬರಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲರ್ ಬಂದಮೇಲೆ ಇದಕ್ಕೆ ಉಳಿದ ಮಸಾಲವನ್ನು ನಾವು ಹಾಕಬೇಕು. ಓಕೆ, ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್, 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟ ಇದ್ದವರು ಜಾಸ್ತಿನೂ ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ ಅರಶಿನ. ಇಷ್ಟೇ ಹಾಕ್ಲಿಕ್ಕಿರೋದು, ಬೇಕಿದ್ರೆ ನೀವು ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ಅಥವಾ ಕಸೂರಿ ಮೇಥಿ ಕೂಡ ನೀವು ಇದಕ್ಕೆ ಸ್ವಲ್ಪ ಹಾಕ್ಬೋದು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಕೂಡ ಒಳ್ಳೆ ರೀತಿ ಮಿಕ್ಸ್ ಮಾಡೋಣ, ಹಾಗೂ ಎಣ್ಣೆಯೊಂದಿಗೆ ಅಟ್ಲೀಸ್ಟ್ 1 ನಿಮಿಷದವರೆಗಾದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇಲ್ಲಿ ನಾನು ಲಾಸ್ಟಿಗೆ ಕಡಲೆ ಹಿಟ್ಟು ಹಾಕಿದ್ದೀನಿ 1/2 ಸ್ಪೂನಷ್ಟು. ಇದರಿಂದ ನಾನು ಹೇಳಿದೆ ನೋಡಿ, ತೆಂಗಿನಕಾಯಿ ಹಾಕದಿದ್ದರೆ ಸ್ವಲ್ಪ ಗ್ರೇವಿ ದಪ್ಪ ಬರಬೇಕಲ್ವಾ, ಗಟ್ಟಿ ಬರಬೇಕಲ್ವಾ. ಹಾಗಾಗಿ ನಾವಿಲ್ಲಿ ಕಡಲೆ ಹಿಟ್ಟು ಹಾಕಿದರೆ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಡಲೆ ಹಿಟ್ಟನ್ನು ಸ್ವಲ್ಪ ನಾನಿಲ್ಲಿ ಸೇರಿಸಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಒಳ್ಳೆ ರೀತಿದು ಮಿಕ್ಸ್ ಆಗಿದೆ ಇವಾಗ ನೋಡ್ಬೋದು ನೀವು, ಈ ರೀತಿ ಬರಬೇಕು. ಇವಾಗ ಇದಕ್ಕೆ ನಾನು ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಇಲ್ಲದ್ರೆ ನೀವು ಮೊಸರು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ನನ್ನಲ್ಲಿ 3 ಟೊಮೆಟೊವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ, ಹಸಿ ಟೊಮೆಟೊ ಹಾಕೋದಾದರೆ ಇದರ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ, ಇಲ್ಲದ್ರೆ ಗ್ರೇವಿ ಉಂಟು ನೋಡಿ ಅಷ್ಟು ಟೇಸ್ಟಾಗಿ ಬರಲ್ಲ. ಹಾಗಾಗಿ 1-2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತೀನಿ. ಓಕೆ, ಇವಾಗ ಇದು ಒಳ್ಳೆ ರೀತಿ ಫ್ರೈ ಆಗಲಿ. ಆಮೇಲೆ ಬೇಕಾಗುವಷ್ಟು ನೀರನ್ನು ನಾವು ಇದಕ್ಕೆ ಆ್ಯಡ್ ಮಾಡೋಣ. ಓಕೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳು ಬೇಕು, ಎಷ್ಟು ದಪ್ಪ ಬೇಕು, ಆ ರೀತಿ ನೀವು ನೀರನ್ನು ಸೇರಿಸಿ. ಆದರೆ ತುಂಬ ತೆಳುವಾಗಿ ಕೂಡ ಮಾಡಬೇಡಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನಾನಿಲ್ಲಿ ಇಲ್ಲಿ ಸ್ವಲ್ಪ ತಿಕ್ಕ ಉಂಟು ಗ್ರೇವಿ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಉಪ್ಪೆಲ್ಲ ಹಾಕಿದ್ರಿಂದ ಏನು ಎಕ್ಸ್ಟ್ರಾ ಏನು ಇದಕ್ಕೆ ಹಾಕಲಿಕ್ಕಿಲ್ಲ. ಸರಿಯಾಗಿ ಮಿಕ್ಸ್ ಮಾಡಿ
ಆಮೇಲೆ ಇದನ್ನು ಕ್ಲೋಸ್ ಮಾಡಿದರೆ ಆಯಿತು. ಒಂದು ಲೈಟಾಗಿ ಒಂದು ಕುದಿ ಬರಬೇಕು. ಇಲ್ಲಿ ಇವಾಗ ನೋಡ್ಬೋದು ನೀವು, ನೋಡಿ ಎಷ್ಟು ನಾನು ದಪ್ಪ ಇಟ್ಟಿದ್ದೀನಿ. ಇಷ್ಟು ಇದ್ದರೆ ಚೆನ್ನಾಗುತ್ತೆ ಅನ್ನದೊಂದಿಗೆ. ಇದಕ್ಕಿಂತ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ, ಹಾಗೂ ಲೈಟಾಗಿ ಒಂದು ಕುದಿ ಬರಲು ಹಾಗೆಯೇ ಬಿಡ್ತೀನಿ. ಓಕೆ, ಇವಾಗ ಓಪನ್ ಮಾಡಿ ನೋಡೋಣ. ಲೈಟಾಗಿ ಒಂದು ಕುದಿ ಬರ್ತಾ ಉಂಟು. ಇವಾಗ ನೀವು ಬೇಯಿಸಿದ ಮೊಟ್ಟೆ ಉಂಟು ನೋಡಿ, ಅದನ್ನು ಸೇರಿಸಿ. ಎಷ್ಟು ಬೇಕಿದ್ರೂ ನೀವಿಲ್ಲಿ ಹಾಕ್ಬೋದು. ನಾನಿಲ್ಲಿ 10-12 ಮೊಟ್ಟೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೊಟ್ಟೆಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ನಾನು ಕಟ್ ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ, ಒಳ್ಳೆ ರೀತಿ ಮಸಾಲ ಒಳಗೆ ತನಕ ಎಳೆಯುತ್ತೆ. ಇವಾಗ ಮುಚ್ಚಳವನ್ನು ಮುಚ್ಚೋಣ, ಹಾಗೂ ಒಳ್ಳೆ ಒಂದು ಕುದಿ ಬರಲಿ. ಚೆನ್ನಾಗಿ ಕುದಿಬೇಕು, ಮಸಾಲೆ ಎಲ್ಲ ಮೊಟ್ಟೆ ಎಳ್ಕೊಳ್ಬೇಕು, ಆ ರೀತಿ ಕುದಿ ಬರಬೇಕು. ಓಕೆ, ಇವಾಗ ಓಪನ್ ಮಾಡಿದರೆ ಲೈಟಾಗಿ ಕುದೀತಾ ಉಂಟು. ಇನ್ನೂ ಕೂಡ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇವಾಗ ಚೆನ್ನಾಗಿದ್ದು ಕುದೀತಾ ಉಂಟು. ಮೊಟ್ಟೆ ಗ್ರೇವಿ ಇವಾಗ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ತುಂಬ ಟೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಇದಕ್ಕೆ ಸಕ್ಕರೆ ಕೂಡ ಸೇರಿಸಿ ನೋಡಿ, ಇನ್ನೂ ಕೂಡ ಟೇಸ್ಟ್ ಆಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಸಿಂಪಲ್ ಇದೆ ಅಂತ ಎನಿಸಿದರೆ ಈವಾಗಲೇ ಒಂದು ಲೈಕ್ ಮಾಡಿ. ಮೊಟ್ಟೆ ಸಾರು ಯಾರಿಗೆಲ್ಲ ಇಷ್ಟ ಅವರು ಕೂಡ ಲೈಕ್ ಮಾಡಿ. ನೋಡಿ ಗ್ರೇವಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡ್ಬೋದು. ಒಳ್ಳೆ ಪರಿಮಳ ಕೂಡ ಬರುತ್ತೆ, ಹಾಗೂ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಇದಕ್ಕೆ ನಾನು ಶುಂಠಿ ಫ್ಲೇವರ್ ಎಲ್ಲ ಹಾಕಲಿಲ್ಲ, ನಿಮಗೆ ಶುಂಠಿ ಬೇಕಿದ್ರೂ ಇದಕ್ಕೆ ನೀವು ಸೇರಿಸ್ಬೋದು. ಓಕೆ, ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡೋಣ, ಹಾಗೂ ಗಮ್ಮತ್ತಾಗಿ ಊಟ ಮಾಡೋಣ. ನನ್ನ ಚಾನಲಿಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಇನ್ನೊಂದು ರೆಸಿಪಿ ಚಾನಲ್ ಇದೆ, ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿ ಚಾನಲ್ ಅಂತ ಹೇಳಿ, ಅದನ್ನೊಮ್ಮೆ ವಿಸಿಟ್ ಮಾಡಿ ನೋಡಿ. ಇಷ್ಟ ಆಗೋದಾದರೆ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಆಗಿ. ಓಕೆ, ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ರೀಸೆಂಟಾಗಿ ನೀವು ನನ್ನ ಯಾವ ರೆಸಿಪಿ ಟ್ರೈ ಮಾಡಿದಿರ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.